ಸ್ನೇಹಿತರೆ ನಮಸ್ಕಾರ, ಶಿಕ್ಷಣ ಮಾರ್ಗದರ್ಶಿಗೆ ಸ್ವಾಗತ, ಸುಸ್ವಾಗತ. ಕಳೆದ ಬಾರಿ ಪಿ ಯು ಮಂಡಳಿ ಏನು OTP ಸಮಸ್ಯೆನ ಎದುರಿಸ್ತು. ಅನೇಕ ವಿದ್ಯಾರ್ಥಿಗಳಿಗೆ OTP ಸಮಸ್ಯೆಯಿಂದ ತಾವು ಅಪ್ಲೈ ಮಾಡಿದ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಯನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಅದರಿಂದ ಶಿಕ್ಷಣ ಮಾರ್ಗದರ್ಶಿ ಸಹಿತ ಅದಕ್ಕಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದೆ. ಆದರೆ ಈ ಬಾರಿ ಈ OTPಯಿಂದ ಹೊರಬಂದಿರುವಂಥ PU ಮಂಡಳಿ ಹೊಸ ಮೆಥಡನ್ನು ಅವಲಂಬಿಸಿದೆ. ಸ್ಕ್ಯಾನ್ಡ್ ಉತ್ತರ ಪತ್ರಿಕೆಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ವಿದ್ಯಾರ್ಥಿಯು ಒದಗಿಸಿರುವ ಮೊಬೈಲ್ ಸಂಖ್ಯೆಗೆ ಸಂದೇಶ ರವಾನೆ ಆಗುತ್ತದೆ. ಅಂದರೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಆತ ಅಂದ್ಕೊಳ್ಳೆ ಅಪ್ಲೋಡ್ ಮಾಡಿದಕೊಳ್ಳೆ ಅದೇನಾಗುತ್ತದು, ನಿಮ್ಮ ಮೊಬೈಲಿಗೆ ಆಯಾ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ ರವಾನೆ ಆಗುತ್ತೆ, ಅಪ್ಲೋಡ್ ಮಾಡಲಾಗಿದೆ ಅಂಥೇಳಿ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಈ ಬಾರಿ ನಿಮಗೆ ಸ್ಕ್ಯಾನ್ ಕಾಪಿ ಪಡೆಯಲು OTP ಬರುವುದಿಲ್ಲ. ಈ OTP ಅಂತಂದರೆ ಕಳೆದ ಬಾರಿ ಏನಾಗಿತ್ತು, OTP ಮುಖಾಂತರ ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿತ್ತು. ಅದರಿಂದ ಈ OTP ಸಮಸ್ಯೆ ಈ ಬಾರಿ ಇಲ್ಲ. ಸ್ಕ್ಯಾನ್ಡ್ ಉತ್ತರ ಪತ್ರಿಕೆ ಅಪ್ಲೋಡ್ ಮಾಡಲಾದ ಮಾಹಿತಿ ಇಲಾಖಾ ವೆಬ್ಸೈಟಲ್ಲಿ ಸಹ ಲಭ್ಯವಿರುತ್ತವೆ. ಅಂದರೆ ಸೊ ಲಿಸ್ಟ್ ಹಾಕ್ತಾರೋ ಯಾರ್ಯಾರಿಗೆ ನಾವು ಅಪ್ಲೋಡ್ ಮಾಡಿದ್ದೀವಿ, ಯಾವ್ಯಾವ ಸಬ್ಜೆಕ್ಟನ್ನು ಅಪ್ಲೋಡ್ ಮಾಡಿದ್ದೀವಿ ಅಂತೇಳಿ ಇಲಾಖಾ PU ಬೋರ್ಡ್ ವೆಬ್ಸೈಟಲ್ಲಿ ಸಲಿಸ್ಟ್ ಹಾಕ್ತಾರೆ. ನೀವು ಅಪ್ಲೋಡ್ ಮಾಡಿದ ತಕ್ಷಣ PU ಮಂಡಳಿ ನಿಮಗೊಂದು ಮೆಸೇಜ್ ಬರುತ್ತೆ. ಸೊ ತದನಂತರ ಆ ಲಿಸ್ಟು ಸಹಿತ ಸೊ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ, ಅದು ನಿಮಗೆ ತಿಳ್ಕೊಂಡಿರಬೇಕು. ನಂತರ ಸಂದೇಶ ಸ್ವೀಕರಿಸಿದ ವಿದ್ಯಾರ್ಥಿಗಳು ಈ ಮೊದಲು ನೀಡಲಾದ ಚಲನ್ ಸಂಖ್ಯೆಯನ್ನು ಬಳಸಿ ಆನ್ಸರ್ ಪೇಪರನ್ನು ಸ್ಕ್ಯಾನ್ ಕಾಪಿಯನ್ನು ನಿಗದಿಪಡಿಸಲಾದ ದಿನಾಂಕದೊಳಗೆ ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ಈ ಚಾನಲ್ ಸಂಖ್ಯೆ ಇದು ಎಲ್ಲಿದೆ ಅಂತೇಳಿ ನಿಮಗೆ ಆಲ್ರೆಡಿ ತಿಳಿದಿದೆ ಅಂದ್ಕೊಂಡಿದ್ದೀನಿ. ನೀವೇನು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಲಿಕ್ಕೆ ಬ್ಯಾಂಕಿಗೆ ಹೋಗಿ ಅಥವಾ ಬೆಂಗಳೂರು ಮನೆಗೆ ಹೋಗಿ ಅಥವಾ ಆನ್ಲೈನ್ ಮುಖಾಂತರ ಏನು ನೀವು ಅಮೌಂಟನ್ನು ಸಂದಾಯ ಮಾಡಿದ್ರಿ, ತದನಂತರ ನಿಮಗೊಂದು ನಂಬರ್ ಬಂದಿದೆ ಅಲ್ಲಿ, ದಟ್ ಇಸ್ ನಂಬರ್, ಅದೇನದು, ಅದು ಚಲನ್ ನಂಬರ್ ಅಂತೇಳಿ, ಚಲನ್ ಸಂಖ್ಯೆ ಅಂತೇಳಿ. ಆ ಸಂಖ್ಯೆಯನ್ನು ನೀವು ಆನ್ಲೈನ್ದಲ್ಲಿ ಎಂಟ್ರಿ ಮಾಡಿ, ಅಲ್ಲಿ ಕೇಳುತ್ತೆ ಅದು ಚಲನ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅಂತೇಳಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ. ಸೊ ಅಲ್ಲಿ ಎಂಟ್ರಿ ನೀವು ಎಂಟ್ರಿ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಪೇಪರು ಅಪ್ಲೋಡ್ ಆಗಿದ್ರೆ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಚಲನ್ ಸಂಖ್ಯೆಯನ್ನು ಸರಿಯಾಗಿ ತಿಳ್ಕೋಬೇಕು. ಇದು ನೀವು ಸ್ಕ್ಯಾನ್ ಕಾಪಿಯನ್ನು ಅಪ್ಲೈ ಮಾಡುವ ಕಾಲಕ್ಕೆ, ಅಮೌಂಟ್ ಕಟ್ಟುವ ಕಾಲಕ್ಕೆ ಈ ಚಲನ ಸಂಖ್ಯೆ ಸೊ ನಿಮಗೆ ಬಂದಿರುತ್ತೆ. ಅದರಿಂದ ಈ ಬಾರಿ ಉತ್ತರ ಪತ್ರಿಕೆಯು ಸ್ಕ್ಯಾನ್ ಕಾಪಿ ಪಡೆಯಲು OTP ಇರುವುದಿಲ್ಲ, PU ಮಂಡಳಿ ಸ್ಪಷ್ಟಪಡಿಸಿದೆ. ಈ ಬಾರಿ ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಕಾಪಿ ಪಡೆಯಲು OTP ಇರುವುದಿಲ್ಲ. ಈ OTP ಅಂದರೆ ನಿಮಗೆ ಆಲ್ರೆಡಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀವಿ. ಈ ಸ್ಕ್ಯಾನ್ ಕಾಪಿ ಪಡೆಯಲು ಕಳೆದ ಬಾರಿ ಏನು ಮಾರ್ಚ್ ಎಕ್ಸಾಮಿನೇಷನ್ದಲ್ಲಿ ನಂತರದಲ್ಲಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಕಾಪಿಯನ್ನು ನೀವು ಅಲ್ಲಿ ಅಪ್ಲೈ ಮಾಡಿದ್ರಿ, ಅದನ್ನು ಪಡೆಯಲು ಅಪ್ಲೋಡ್ ಮಾಡಿದ ತಕ್ಷಣ PU ಮಂಡಳಿಯಿಂದ ಒಂದು OTP ಜನರೇಟ್ ಆಗಿ ನಿಮ್ಮ ಮೊಬೈಲ್ಗೆ ಬರ್ತಾಯಿತ್ತು. ಆ OTP ಎಂಟ್ರಿ ಮಾಡುವ ಮುಖಾಂತರ ಏನಾಗ್ತಿತ್ತು, ನಿಮ್ಮ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಆಗ್ತಿತ್ತು. ಆದರೆ ಅನೇಕ ವಿದ್ಯಾರ್ಥಿಗಳು ಈ ಸಮಸ್ಯೆಯಿಂದ ಸ್ಕ್ಯಾನ್ ಕಾಪಿಯನ್ನು ಪಡೆಯಲು ಸಾಧ್ಯವಾಗದೆ ಹೋಗಿದ್ದರಿಂದ PU ಮಂಡಳಿ ಈ OTPಯನ್ನು ಕೈಬಿಟ್ಟು ಹೊಸದಾಗಿ ಏನು ಚಾನಲ್ ಸಂಖ್ಯೆಯನ್ನು ನಮೂದಿಸುವ ಮುಖಾಂತರ ನಿಮ್ಮ ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗಿದೆ. ಸೊ ಇಂದಿನಿಂದ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕ 15/7/2019 18/7/2019. ಅಂದರೆ ಇಂದಿನಿಂದ ನೀವು ನಿಮ್ಮ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಪ್ರಾರಂಭವಾಗುತ್ತೆ. ಸೊ ಇಂದು ನಿಮಗೆ ಮೆಸೇಜ್ ಬರುತ್ತೆ, SMS ಬರುತ್ತೆ, ಒಂದು ವ್ಯಾಟ್ಸಪ್ ಬರೋದಿಲ್ಲ, SMS ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮುಖಾಂತರ ನೀವು ಏನು ಮಾಡಬೇಕು, ಸೊ ಆ ಮೆಸೇಜ್ ಏನಂದರೆ ಮೆಸೇಜಲ್ಲಿ ಏನು ನಿಮಗೆ ಮಾಹಿತಿ ಇರೋದಿಲ್ಲ, ನಿಮಗೆ ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡಲಾಗಿದೆ ಅನ್ನುವ ಮಾಹಿತಿ ನಿಮಗೆ SMS ಮುಖಾಂತರ ಆಟೋ ಜನ್ರೇಷನ್ ಮುಖಾಂತರ ನಿಮಗೆ ತಿಳಿಸಲಾಗುತ್ತೆ. ಸೊ ಅದ್ರ ಮುಖಾಂತರ ನೀವೇನು ಮಾಡಬೇಕು, PU ಮಂಡಳಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಚಾನಲ್ ಸಂಖ್ಯೆಯನ್ನು ಎಂಟ್ರಿ ಮಾಡುವ ಮುಖಾಂತರ ಏನು ಮಾಡಬೇಕು, ನಿಮ್ಮ ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇದು ಇವತ್ತಿಂದ ಪ್ರಾರಂಭವಾಗಿ 15/7/2019 18/7/2019 ಈ ಅವಧಿಯಲ್ಲಿ ನೀವು ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ PU ಮಂಡಳಿ ತನ್ನ ವೆಬ್ಸೈಟಲ್ಲಿ ತಿಳಿಸಿದೆ.
ನೀವು ಈ ಸ್ಕ್ಯಾನ್ ಕಾಪಿ ಪಡೆಯಲು ಪಿ ಯು ಮಂಡಳಿ ವೆಬ್ಸೈಟಿಗೆ ಹೋದಾಗ ಅಲ್ಲಿ ಮೊದಲೇ ಲೈನ್ ನಿಮಗೆ ಕಾಣುತ್ತದೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಷನ್ ಆ್ಯಂಡ್ ರೀಟೋಟ್ಲಿಂಗ್ ಆ್ಯಂಡ್ ಸೆಕೆಂಡ್ ಪಿ ಯು ಜೂನ್ 2019 ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್. ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮುಂದಿಲ್ದಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಆಲ್ರೆಡಿ ನಿಮಗೆ ಅದು ತಿಳಿದಿದೆ. ಅದರಿಂದ ವಿದ್ಯಾರ್ಥಿಗಳೇ ಇಂದಿನಿಂದ ನಿಮ್ಮ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡಲು ಅವಧಿ ಪ್ರಾರಂಭವಾಗಿದೆ. ಇವಾಗ ಮೋಸ್ಟ್ಲಿ ಇವತ್ತು ನಿಮಗೆ SMS ಬರುತ್ತೆ, ನಿಮಗೆ ಆ SMS ಮುಖಾಂತರ ನೀವು ನಿಮ್ಮ ಚಾನೆಲ್ ನಂಬರನ್ನು ಅಲ್ಲಿ ಹಾಕುವ ಮುಖಾಂತರ ನಿಮ್ಮ ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂಥೇಳಿ ಈ ಮೂಲಕ ಶಿಕ್ಷಣ ಮಾರ್ಗದರ್ಶಿ ನಿಮಗೆ ತಿಳಿಸುತ್ತೆ. ಆದರೆ ಇದರಲ್ಲಿ ಯಾವುದೇ ವಿದ್ಯಾರ್ಥಿಗಳು ಎದುರು ಅವಶ್ಯಕತೆ ಇಲ್ಲ. ಈ ಸಲ ಪಿ ಯು ಮಂಡಳಿ ಏನೋ ಅಪ್ಗ್ರೇಡ್ ಮಾಡ್ಕೊಂಡಿದೆ, ಹೋದ ಬಾರಿ ಸಾಕಷ್ಟು ತೊಂದರೆಯನ್ನು ವಿದ್ಯಾರ್ಥಿಗಳಿಗೆ ಮಾಡ್ತು. ಶಿಕ್ಷಣ ಮಾರ್ಗದರ್ಶಿಯೂ ಸಹಿತ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದೆ, ಈ ಬಾರಿಯೂ ಸಹಿತ ಸಹಾಯ ಮಾಡಲು ಇರುತ್ತೆ. ಯಾವಾಗಲೂ ಶಿಕ್ಷಣ ಮಾರ್ಗದರ್ಶಿ ನಿಮ್ಮ ಸಂಗಡ ಇರುತ್ತೆ ಅಂತ ತಿಳಿಸ್ತಾ, ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ತಿಳಿಸಲು ಸಹಿತ ಪ್ರಯತ್ನ ಮಾಡ್ತೀವಿ. ಇನ್ನೂ ಅದು ಇವಾಗ ಆಲ್ರೆಡಿ ಟೈಮ್ 7:49 ಆಗಿದೆ, ಇನ್ನೂವರೆಗೂ ಅದು ಪ್ರಾರಂಭವಾಗಿಲ್ಲ. ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಅವಕಾಶ ಮಾಡಿಕೊಟ್ಟಲಾಗಿಲ್ಲ. ಬೆಳಗ್ಗೆ 7:49 ಆಗಿದೆ ಇವಾಗ ಈ ಕಾರ್ಯಕ್ರಮವನ್ನು ಮಾಡ್ತಿರಬೇಕಾದ್ರೆ, ಆದರೆ ಪಿ ಯು ಮಂಡಳಿ ಇನ್ನೂ ಅವಕಾಶ ಮಾಡಿಕೊಟ್ಟಲ್ಲ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಮೋಸ್ಟ್ಲಿ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಅದು ಪ್ರಾರಂಭವಾಗ್ಬೋದು. ಅಪ್ಲೋಡ್ ಆದ ತಕ್ಷಣ ನಿಮಗೇನಾಗುತ್ತೆ, ನಿಮಗೊಂದು SMS ಬರುತ್ತೆ. ಆ SMS ಅಲ್ಲಿ ಯಾವುದೇ ಸಂಖ್ಯೆ ಯಾವುದೇ ನಂಬರ್ ಇರೋದಿಲ್ಲ, ಆದರೆ ನಿಮ್ಮ ಚಾನೆಲ್ ನಂಬರನ್ನು ಉಪಯೋಗ ಮಾಡಿಕೊಂಡು ಚಾನೆಲ್ ನಂಬರನ್ನು ಎಂಟ್ರಿ ಮಾಡುವ ಮುಖಾಂತರ ನಿಮ್ಮ ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಪಿ ಯು ಮಂಡಳಿ ಸೂಚಿಸಿದೆ. ನಮಸ್ಕಾರ.